ಕಾಂಗ್ರೆಸ್ ಪಕ್ಷದ ಕಚೇರಿ ಉದ್ಘಾಟನೆ ಮಾಡಿದ ರಾಜ್ಯಾಧ್ಯಕ್ಷರಾದ ಸಿಎಂ ಇಬ್ರಾಹಿಂ. ಗುಜರಾತ್ ಹಿಮಾಚಲ ಪ್ರದೇಶದ ಚುನಾವಣೆ ಮುಗಿದ ಬೆನ್ನಲ್ಲೇ ಕರ್ನಾಟಕದಲ್ಲಿ ರಂಗೇರುತ್ತಿರುವ 2023 ವಿಧಾನಸಭೆ ಚುನಾವಣೆ ಕಾವು. ಗದಗ್ ಜಿಲ್ಲೆಯಲ್ಲಿ ಮೀಸಲು ಕ್ಷೇತ್ರವಾದ ಶಿರಹಟ್ಟಿ ವಿಧಾನಸಭಾ ಮತಕ್ಷೇತ್ರದ ಚುನಾವಣೆ ಕಾವು ರಂಗೇರುತ್ತಿದೆ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪಕ್ಷದ ಸಂಘಟನೆಗೆ ಜೆಡಿಎಸ್ ಪಕ್ಷದ ಕಚೇರಿಯನ್ನ ತೆರೆಯಲಾಗಿತ್ತು. ಉದ್ಘಾಟಿಸಲು ಆಗಮಿಸಿದ್ದ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರು ಶುಕ್ರವಾರದಂದು ಕಚೇರಿಯನ್ನ ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, 2023 ಚುನಾವಣೆಯಲ್ಲಿ ಜೆಡಿಎಸ್ ಸ್ಪಷ್ಟ ಬಹುಮತದೊಂದಿಗೆ ಕರ್ನಾಟಕದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಲಾಗುವುದು ಹಾಗೂ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಉತ್ತಮ ಶಾಲೆಗಳನ್ನು ನಿರ್ಮಿಸಲಾಗುವುದು ಎಂದರು. ಶಿರಹಟ್ಟಿ ಮತಕ್ಷೇತ್ರದಲ್ಲಿ ನಿಮ್ಮ ಜೆಡಿಎಸ್ ಅಭ್ಯರ್ಥಿಯನ್ನ ಘೋಷಿಸಿದ್ದೀರಾ ಎಂದು ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ, ಇನ್ನೂ ಶಿರಹಟ್ಟಿ ಮತಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನು ಕೂಡ ಘೋಷಣೆ ಮಾಡಿಲ್ಲ, ಪಕ್ಷ ಸಂಘಟನೆಗೆ ಒತ್ತು ನೀಡಲಾಗುತ್ತಿದೆ ಎಂದರು. ಪಕ್ಷದ ಕಚೇರಿ ಉದ್ಘಾಟನೆಯ ಪೂರ್ವದಲ್ಲಿ ಪಟ್ಟಣದ ದೂದುಪೀರಾ ದರ್ಗಾಕ್ಕೆ ಭೇಟಿ ನೀಡಿದ ಅವರು ಅಲ್ಲಿ ಶುಕ್ರವಾರದ ನಮಾಜಿನಲ್ಲಿ ಪಾಲ್ಗೊಂಡರು. ನಂತರ ದೂದುಪೀರಾರ ಗದ್ದಿಗೆಗೆ ಆಶೀರ್ವಾದ ಪಡೆದರು. ನಂತರ ಶ್ರೀ ಸೋಮೇಶ್ವರ ದೇವಸ್ಥಾನಕ್ಕೆ ತೆರಳಿ ಸೋಮನಾಥನ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ನಜೀರ್ ಅಹಮದ್ ಡಂಬಳ್, ರಾಜ್ಯ ಕಾರ್ಯದರ್ಶಿಗಳು, ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಅಂದಾನಯ್ಯ ಕುರ್ತಕೋಟಿಮಠ, ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಅಧ್ಯಕ್ಷರಾದ ಶಂಕರಣ್ಣ ಬಾಳಿಕಾಯಿ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಎಂಆರ್ ಸೋಂಪುರ, ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷರಾದ ಪದ್ಮರಾಜ್ ಪಾಟೀಲ್, ಶಿರಹಟ್ಟಿ ತಾಲೂಕು ಅಧ್ಯಕ್ಷರಾದ ವಿಜಯಪ್ಪ ಸಾಳಾಂಕೆ, ಮುಂಡರ್ಗಿ ತಾಲೂಕು ಅಧ್ಯಕ್ಷರಾದ ಜಿಕೆ ಕೊಳ್ಳೆಮಠ, ಜಾಕೀರ್ ಹುಸೇನ್ ಹವಾಲ್ದಾರ್, ಹನುಮಂತಪ್ಪ ನಾಯಕ್, ಪ್ರವೀಣ್ ಬಾಳಿಕಾಯಿ, ವಿಜಯ್ಕುಮಾರ್ ಆಲೂರು ಸೇರಿದಂತೆ ಪಕ್ಷದ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಆ ಮನೆ 25 ವರ್ಷ ಆಗಿರುತ್ತೆ. ಒಂದು ಎರಡನೇದು ರೈತರಿಗೆ ಪ್ರತಿ ಒಂದು ಎಕರೆ ರೈತ ಭೂಮಿ ಅವನಿಗಿದ್ರೆ ಬೀಜ ತಗೊಳಕ್ಕೆ ಗೊಬ್ಬರ ತಗೊಳಕ್ಕೆ ಎಕರೆಗೆ 10,000 ರೂಪಾಯಿ ಅಂತ ಅವ್ರ ಅಕೌಂಟಿಗೆ ದುಡ್ಡು ನಾವೇ ಹಾಕ್ತೇವೆ ಅನ್ನಕ್ಕಂತ ಮಾತಾಡಿದ್ರು. ಗೊಬ್ಬರ ತಗೊಳಕ್ಕೂ ದುಡ್ಡು ಕೊಡ್ಬೇಕಾಗಿಲ್ಲ, ಬೀಜ ತಗೊಳಕ್ಕೂ ದುಡ್ಡು ಬೇಕಾಗಿದ್ದಿಲ್ಲ. ಉದ್ದನೆಗೆ ಬಿತ್ತನೆಗೆ ಏನು ಬೇಕು, ಪ್ರತಿ ಎಕರೆಗೆ ಒಂದಕ್ಕೆ 10,000 ರೂಪಾಯಿ ನಮಗೆ ನಾವು ಬ್ಯಾಂಕಿಗೆ ಹಾಕ್ತೀವಿ. ಇದು ನನ್ನ ಪ್ರಣಾಳಿಕೆಯಲ್ಲಿ ಒಂದು ಬರ್ತಾ ಇದೆ. ಆದ್ದರಿಂದ ಇವತ್ತು 10 ವರ್ಷದಿಂದ 10 ಸೂಪರ್ ಮಾಡಿದ್ವಿ. ಇವತ್ತು ದರ್ಗಾದೆಲ್ಲ ಮಂದಿ ಎಲ್ಲ ಕೂಡಿ ಹೇಳ್ಯಾರ, ನೀವು ನಮ್ಮ ನಾಯಕರದಲ್ಲಿ ನೀವು ಅಧ್ಯಕ್ಷ ಆಗಿರಿ, ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ನಿನ್ನ ಒಳ್ಳೆಯ ಗಂಡನ ಆರಿಸೋ ಜವಾಬ್ದಾರಿ ನಿಮ್ಮದು. ಆರಿಸ್ರಿ, ತಾಳಿ ಕಟ್ಟಿಸ್ರಿ, ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕ್ಯಾಂಡಿಡೇಟ್ ಇರ್ತವೆ. ಇರ್ತವೆ ಸರ್. ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಭ್ಯರ್ಥಿಗಳ ಒಂದು ಪ್ರತಿನಿಧಿ ಒಂದು ಕೊರತೆ ಇದೆ, ಅದಕ್ಕೆ ಏನು ಮಾಡ್ತೀವಿ? ಈ ಕ್ಷೇತ್ರದಾಗ ಮೂರು ಮಂದಿ ರೆಡಿ ಆಗ್ಯಾರ. ಈಗ ಅದೇ ಸರ್, ಈ ಕ್ಷೇತ್ರದಲ್ಲಿ ಮೂರು ಮಂದಿ ರೆಡಿ ಆಗ್ಯಾರ. ಈಗ ಎಲ್ಲ ನಮಗೆ ಕ್ಯಾಂಡಿಡೇಟ್ ಬರ್ತೇ ಇಲ್ಲ. ಮುಂದಿನ ಮುಖ್ಯಮಂತ್ರಿ ಸ್ವಾಮಿ ಅವರು ನಾವು ಘೋಷಣೆ ಮಾಡಿ ಆಗಿದ್ದೆ, ಅದ್ರಾಗ ಅನುಮಾನವೇ ಬೇಡ.
ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.